ರಮ್ಯಾಸ್ ಕನ್ನಡ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ಬಂದಿರೋದು ನ್ಯಾಚುರಲ್ ಆಗಿ ಮನೆಯಲ್ಲಿಯೇ ಹರ್ಬಲ್ ಹೇರ್ ಶ್ಯಾಂಪೂ ಮಾಡೋ ವಿಧಾನ ನಿಮಗೆಲ್ಲ ತಿಳಿಸೋಕೆ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ಬರೋಣ ಶ್ಯಾಂಪೂ ಮಾಡೋಕ್ಕೆ ಒಂದು ಕಪ್ಪು ನೊರೆಕಾಯಿ ತಗೊಳ್ಳೋಣ ಇದು ಒಣಗಿಸಿಟ್ಟ ನೊರೆಕಾಯಿ ಸೀಸನಲ್ಲಿ ನೊರೆಕಾಯಿ ಕೊಯ್ದು ಬಿಸಿಲಲ್ಲಿ ಒಣಗಿಸಿ ಇಟ್ಟರೆ ನಿಮಗೆ ಈ ರೀತಿ ಮಾಡ್ಬೋದು ಇನ್ನು ಗುದ್ದೋಣ ಇದನ್ನು ಚೆನ್ನಾಗಿ ಇದರ ಬಿತ್ತ ಒಳಗಿನ ಬಿತ್ತನ್ನೆಲ್ಲ ತೆಗೆಯೋಣ ಇದರ ಸಿಪ್ಪೆ ನಮಗೆ ಬೇಕಾದ್ದು ಸಿಪ್ಪೆನ ಪಾತ್ರಕ್ಕೆ ಹಾಕೋಣ ಎಲ್ಲನೂ ಗುದ್ದಿ ಸಿಪ್ಪೆ ಮಾತ್ರ ಪಾತ್ರಕ್ಕೆ ಹಾಕೋಣ ಎಲ್ಲ ಈ ರೀತಿ ತಗೊಂಡಿದ್ದೀನಿ ಇನ್ನು ಇದಕ್ಕೆ 5-6 ಗ್ಲಾಸಷ್ಟು ನೀರು ಹಾಕೋಣ ಸ್ಟವ್ ಆನ್ ಮಾಡ್ತೀನಿ ಕುದಿಲಿಕ್ಕೆ ಇಡೋಣ ಚೆನ್ನಾಗಿ ಕುದಿಲಿ ಇದು ಬಹಳ ನ್ಯಾಚುರಲ್ ಆದ ಶ್ಯಾಂಪೂ ನಾವು ಇದನ್ನು ವಾರಕ್ಕೆ ಒಂದೆರಡು ಸಲ ಹಾಕಿ ಸ್ನಾನ ಮಾಡಿದರೆ ಬಹಳ ಶೈನಿಂಗ್ ಆಗಿ ಕೊಡುತ್ತೆ ಈ ಹೇರಿಗೆಲ್ಲ ಮತ್ತು ಸಿಲ್ಕಿ ಆಗಿರುತ್ತೆ ಹೇರ್ ಎಲ್ಲ ಪಾತ್ರ ತೊಳಿಬೋದು ಬಟ್ಟೆ ತೊಳಿಬೋದು ಹಲವಾರು ಅನೇಕ ಗುಣಗಳಿವೆ ಇದಕ್ಕೆ ಇದು ಸೋಪ್ ಸೀಡ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಕುದಿತಾ ಇದೆ ಫ್ರೆಂಡ್ಸ್ ಈಗ ಅರ್ಧದಷ್ಟು ಬತ್ತಲಿ ಈಗ 6 ಗ್ಲಾಸ್ ಹಾಕಿದ್ದೀನಿ 3 ಗ್ಲಾಸ್ನಷ್ಟು ಆಗಿದೆ ಇನ್ನು ಸ್ಟವ್ ಆಫ್ ಮಾಡೋಣ ಇದನ್ನು ಇನ್ನು ಬೇರೊಂದು ಪಾತ್ರಕ್ಕೆ ಅರಿಸೋಣ ಕಸ ಎಲ್ಲ ಹೋಗಿ ಬರೀ ನಮಗೆ ಆ ನೀರು ಮಾತ್ರ ಸಾಕು ಅರಿಸಿ ಆಗಿದೆ ಈಗ ಇನ್ನು ತಣಿಲಿಕ್ಕೆ ಬಿಡಿ ತಣ್ದ ಮೇಲೆ ಈ ಥರ ಸ್ಪ್ರೇ ಬಾಟ್ಲಲ್ಲಿ ಹಾಕಿಡಿ ಈ ಥರ ಹಾಕಿದರೆ ನಮಗೆ ತಲೆಗೆಲ್ಲ ಶ್ಯಾಂಪೂ ಥರ ಯೂಸ್ ಮಾಡೋಕ್ಕೆ ಸುಲಭ ಆಗುತ್ತೆ ತಣ್ದಿದೆ ಈಗ ಇನ್ನು ಈ ಬಾಟ್ಲಿಗೆ ಹಾಕಿಡೋಣ ಇದು ಸುಮಾರು ಸಮಯಕ್ಕೆ ಏನೂ ಆಗೋಲ್ಲ ಶ್ಯಾಂಪೂ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಈಗ ಇದನ್ನೇ ಯೂಸ್ ಮಾಡ್ತಾ ಇರೋದು ವಾರಕ್ಕೊಂದು ಎರಡು ಸಲ ನಾವು ಈ ಶ್ಯಾಂಪೂವನ್ನು ಯೂಸ್ ಮಾಡಿದರೆ ಒಳ್ಳೆ ಶೈನಿಂಗ್ ಸಿಗುತ್ತೆ ಹೇರಿಗೆಲ್ಲ ಮತ್ತು ಸಿಲ್ಕಿ ಆಗಿರುತ್ತೆ ಹೇರ್ ಎಲ್ಲ ನಾನೇ ಇದನ್ನು ಈಗ ಯೂಸ್ ಮಾಡ್ತಾ ಇರೋದು ಒಳ್ಳೆ ರಿಸಲ್ಟ್ ಇದೆ ನೀವು ಒಮ್ಮೆ ಮಾಡಿ ನೋಡಿ ಮನೆಯಲ್ಲಿಯೇ ಶ್ಯಾಂಪೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹತ್ತಿರದಲ್ಲಿದ್ದ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆಯೇ ಆಲ್ ಎನ್ನುವ ಆಪ್ಷನನ್ನು ಕೂಡ ಕ್ಲಿಕ್ ಮಾಡಿ ಹಾಗಿದ್ರೆ ಮಾತ್ರ ನಾನಿಡೋ ವಿಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್